ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರು ಎಷ್ಟು ಓದಿದ್ದಾರೆ ಗೊತ್ತಾ ಹೆಚ್ಚು ಓದಿರೋದು ಯಾರು ಕಮ್ಮಿ ಓದಿರೋದು ಯಾರು ಇದರಲ್ಲಿ ಕನ್ನಡದ ನಟಿಯರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅನುಷ್ಕಾ ಶೆಟ್ಟಿ ದಕ್ಷಿಣ ಭಾರತದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿರೋ ಅನುಷ್ಕಾ ಶೆಟ್ಟಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಿ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ವಿಷಯದಲ್ಲಿ ಡಿಗ್ರಿ ಅಥವಾ ಪದವಿ ಓದಿದ್ದಾರೆ ರಾಧಿಕಾ ಪಂಡಿತ್ ಕನ್ನಡದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿರೋ ರಾಧಿಕಾ ಪಂಡಿತ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಿಕಾಂ ಡಿಗ್ರಿ ಪಡೆದಿದ್ದಾರೆ ಇವರು ಎಂಬಿಎ ಓದಿ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರು ಆದ್ರೆ ಅಷ್ಟರಲ್ಲಾಗ್ಲೆ ಕನ್ನಡ ಸೀರಿಯಲ್ಗಳಿಂದ ಆಫರ್ ಬಂತು ಸಾಯಿ ಪಲ್ಲವಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾಗಿರೋ ಸಾಯಿ ಪಲ್ಲವಿ ತಮಿಳುನಾಡಿನ ಕಾಲೇಜೊಂದರಲ್ಲಿ ಎಂಬಿಬಿಎಸ್ ಓದಿದ್ದಾರೆ ಇವರೇನಾದ್ರೂ ಸಿನಿಮಾ ಇಂಡಸ್ಟ್ರಿಗೆ ಬರದೇ ಇದ್ದಿದ್ರೆ ಬಹುಶಃ ಡಾಕ್ಟರ್ ಆಗ್ತಿದ್ರೇನೋ ಶ್ರೀನಿಧಿ ಶೆಟ್ಟಿ ಕೆಜಿಎಫ್ ಖ್ಯಾತಿಯ ನಟಿ ಶ್ರೀನಿಧಿ ಶೆಟ್ಟಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಷಯದಲ್ಲಿ ಬಿಇ ಪದವಿ ಪಡೆದಿದ್ದಾರೆ ಪೂಜಾ ಹೆಗ್ಡೆ ನಟಿ ಪೂಜಾ ಹೆಗ್ಡೆ ಮಹಾರಾಷ್ಟ್ರದ ಕಾಲೇಜೊಂದರಲ್ಲಿ ಎಂಕಾಂ ಸ್ನಾತಕೋತ್ತರ ಪದವಿ ಅಥವಾ ಮಾಸ್ಟರ್ ಡಿಗ್ರಿ ಪಡೆದಿದ್ದಾರೆ ಆಶಿಕಾ ರಂಗನಾಥ್ ಕನ್ನಡದ ಉದಯೋನ್ಮುಖ ನಟಿ ಆಶಿಕಾ ರಂಗನಾಥ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಪಿಯುಸಿ ಮುಗಿಸಿದ್ದಾರೆ ಬಳಿಕ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರು ಸಮಂತ ದಕ್ಷಿಣದ ಪ್ರಸಿದ್ಧ ನಟಿ ಸಮಂತ ತಮಿಳುನಾಡಿನ ಕಾಲೇಜೊಂದರಲ್ಲಿ ಕಾಮರ್ಸ್ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ ಅತಿಥಿ ಪ್ರಭುದೇವ ಕನ್ನಡದ ಉದಯೋನ್ಮುಖ ನಟಿ ಅದಿತಿ ಪ್ರಭುದೇವ ದಾವಣಗೆರೆಯ ಕಾಲೇಜೊಂದರಲ್ಲಿ ಎಂಬಿಎ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಕೀರ್ತಿ ಸುರೇಶ್ ನಟಿ ಕೀರ್ತಿ ಸುರೇಶ್ ತಮಿಳುನಾಡಿನ ಕಾಲೇಜೊಂದರಲ್ಲಿ ಫ್ಯಾಷನ್ ಡಿಸೈನ್ ವಿಷಯದಲ್ಲಿ ಬಿಎ ಮಾಡಿದ್ದಾರೆ ತಾವು ನಟಿ ಆಗಿರ್ಲಿಲ್ಲ ಅಂದ್ರೆ ಫ್ಯಾಷನ್ ಡಿಸೈನರ್ ಆಗಿರ್ತಿದ್ದೆ ಅಂತ ಇವರು ಹೇಳಿಕೊಂಡಿದ್ದು ಉಂಟು ರಾಧಿಕಾ ಕುಮಾರಸ್ವಾಮಿ ನಟಿ ರಾಧಿಕಾ ಕುಮಾರಸ್ವಾಮಿ ಚಿಕ್ಕ ವಯಸ್ಸಲ್ಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ಹೀಗಾಗಿ ಇವರು ಹೈಸ್ಕೂಲ್ ವರೆಗೆ ಮಾತ್ರ ಓದಲು ಸಾಧ್ಯವಾಯಿತು ಎನ್ನಲಾಗುತ್ತೆ ಪ್ರಿಯಾಂಕಾ ಉಪೇಂದ್ರ ನಟ ಉಪೇಂದ್ರರ ಪತ್ನಿ ಕಮ್ ನಟಿಯಾಗಿರೋ ಪ್ರಿಯಾಂಕಾ ಉಪೇಂದ್ರ ಕೋಲ್ಕತ್ತಾದ ಕಾಲೇಜೊಂದರಲ್ಲಿ ಕಾಮರ್ಸ್ ಡಿಗ್ರಿ ಪಡೆದಿದ್ದಾರೆ ನಯನತಾರ ನಟಿ ನಯನತಾರ ಕೇರಳದ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಲಿಟರೇಚರ್ ಅಥವಾ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದಿದ್ದಾರೆ ರಮ್ಯಾ ನಟಿ ಕಂ ರಾಜಕಾರಣಿ ರಮ್ಯಾ ಅಕ ಸ್ಪಂದನ ಬೆಂಗಳೂರಿನ ಕಾಲೇಜೊಂದರಲ್ಲಿ ಕಾಮರ್ಸ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಅಮೃತ ಅಯ್ಯಂಗಾರ್ ನಟಿ ಅಮೃತ ಅಯ್ಯಂಗಾರ್ ಮೈಸೂರಿನ ಕಾಲೇಜೊಂದರಲ್ಲಿ ಸೈಕಾಲಜಿ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ತಮನ್ನ ಭಾಟಿಯಾ ಮಿಲ್ಕಿ ಬ್ಯೂಟಿ ತಮನ್ನ ಭಾಟಿಯಾ ಮಹಾರಾಷ್ಟ್ರದ ಕಾಲೇಜೊಂದರಲ್ಲಿ ಬಿಎ ಪದವಿ ಪಡೆದಿದ್ದಾರೆ ಕೃತಿ ಖರ್ಬಂದ ನಟಿ ಕೃತಿ ಕರ್ಬಂದ ಬೆಂಗಳೂರಿನ ಕಾಲೇಜೊಂದರಲ್ಲಿ ಜ್ಯುವೆಲರಿ ಡಿಸೈನಿಂಗ್ ಅಥವಾ ಆಭರಣ ವಿನ್ಯಾಸ ಎಂಬ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ರಚಿತಾ ರಾಮ್ ಡಿಂಪಲ್ ಕ್ವೀನ್ ಖ್ಯಾತಿಯ ನಟಿ ರಚಿತಾರಾಮ್ ಬೆಂಗಳೂರಿನಲ್ಲಿ ಹೈಸ್ಕೂಲ್ ವರೆಗೆ ಓದಿರುವ ಬಗ್ಗೆ ಮಾಹಿತಿ ಇದೆ ರಶ್ಮಿಕಾ ಮಂದಣ್ಣ ನಟಿ ರಶ್ಮಿಕಾ ಮಂದಣ್ಣ ಬೆಂಗಳೂರಿನ ಕಾಲೇಜೊಂದರಲ್ಲಿ ಸೈಕಾಲಜಿ ಪತ್ರಿಕೋದ್ಯಮ ಮತ್ತು ಇಂಗ್ಲಿಷ್ ಸಾಹಿತ್ಯ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಮಿಲನ ನಾಗರಾಜ್ ನಟಿ ನಿರ್ಮಾಪಕಿ ಮಿಲನಾ ನಾಗರಾಜ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಇವರು ರಾಜ್ಯ ಮಟ್ಟದ ಕೂಡ ಆಗಿದ್ರು ಆಂಕರ್ ಅನುಶ್ರೀ ಟಿವಿ ನಿರೂಪಕಿ ಕಮ್ ನಟಿ ಆಂಕರ್ ಅನುಶ್ರೀ ಬೆಂಗಳೂರಿನ ಕಾಲೇಜೊಂದರಲ್ಲಿ ಪಿಯುಸಿ ವರೆಗೆ ಓದಿದ್ದಾರೆ ಬಳಿಕ ಟಿವಿ ಶೋಗಳಲ್ಲಿ ಆಫರ್ ಬರೋಕೆ ಶುರುವಾದವು ಹೀಗಾಗಿ ಮುಂದಕ್ಕೆ ಓದಲಿಲ್ಲ ತ್ರಿಶಾ ಕೃಷ್ಣನ್ ನಟಿ ತ್ರಿಶಾ ಕೃಷ್ಣನ್ ತಮಿಳುನಾಡಿನ ಕಾಲೇಜೊಂದರಲ್ಲಿ ಬಿಬಿಎ ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿ ಪಡೆದಿದ್ದಾರೆ ಶ್ವೇತಾ ಚಂಗಪ್ಪ ಟಿವಿ ನಿರೂಪಕಿ ಕಂ ನಟಿ ಶ್ವೇತಾ ಚಂಗಪ್ಪ ಬೆಂಗಳೂರಿನ ಕಾಲೇಜೊಂದರಲ್ಲಿ ಕಾಮರ್ಸ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ನಭ ನಟೇಶ್ ನಟಿ ನಭ ನಟೇಶ್ ಉಡುಪಿಯ ಕಾಲೇಜೊಂದರಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ವಿಷಯದಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಅನುಪಮ ಪರಮೇಶ್ವರನ್ ದಕ್ಷಿಣದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾಗಿರೋ ಅನುಪಮ ಪರಮೇಶ್ವರನ್ ಕೇರಳದ ಕಾಲೇಜೊಂದರಲ್ಲಿ ಕಮ್ಯುನಿಕೇಟಿವ್ ಇಂಗ್ಲಿಷ್ ಅಥವಾ ಸಂವಹನ ಇಂಗ್ಲಿಷ್ ವಿಷಯದಲ್ಲಿ ಬಿಎ ಪದವಿ ಪಡೆದಿದ್ದಾರೆ ರಕ್ಷಿತಾ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಓದುತ್ತಿದ್ದ ರಕ್ಷಿತಾ ಅದನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಕರೆಸ್ಪಾಂಡೆನ್ಸ್ನಲ್ಲಿ ನಲ್ಲಿ ಬಿಎ ಓದಿದ್ರು ಸಂಯುಕ್ತ ಹೊರನಾಡು ನಟಿ ಸಂಯುಕ್ತ ಹೊರನಾಡು ಬೆಂಗಳೂರಿನ ಕಾಲೇಜೊಂದರಲ್ಲಿ ಮೀಡಿಯಾ ಇಂಗ್ಲಿಷ್ ಮತ್ತು ಸೈಕಾಲಜಿ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ ಅಮಲಾ ಪೌಲ್ ನಟಿ ಅಮಲಾ ಪೌಲ್ ಕೇರಳದ ಕಾಲೇಜೊಂದರಲ್ಲಿ ಕಮ್ಯುನಿಕೇಟಿವ್ ಇಂಗ್ಲಿಷ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ನಿತ್ಯಾರಾಮ್ ನಟಿ ನಿತ್ಯಾರಾಮ್ ದಾವಣಗೆರೆ ಯೂನಿವರ್ಸಿಟಿಯಿಂದ ಬಯೋಟೆಕ್ನಾಲಜಿ ಅಥವಾ ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ರಾಕುಲ್ ಪ್ರೀತ್ ಸಿಂಗ್ ನಟಿ ರಾಕುಲ್ ಪ್ರೀತ್ ಸಿಂಗ್ ದೆಹಲಿಯ ಕಾಲೇಜೊಂದರಲ್ಲಿ ಮ್ಯಾಥಮೆಟಿಕ್ಸ್ ಅಥವಾ ಗಣಿತದಲ್ಲಿ ಪದವಿ ಪಡೆದಿದ್ದಾರೆ ಐಂದ್ರಿತಾರೆ ನಟಿ ಐಂದ್ರಿತಾರೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಡೆಂಟಲ್ ಸೈನ್ಸ್ ವಿಷಯದಲ್ಲಿ ಡಿಗ್ರಿ ಓದಿದ್ದಾರೆ ಸಂಯುಕ್ತ ಹೆಗ್ಡೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಸೈಕಾಲಜಿ ಮತ್ತು ಪತ್ರಿಕೋದ್ಯಮ ಓದುತ್ತಿದ್ದ ಸಂಯುಕ್ತ ಹೆಗ್ಡೆ ಡ್ಯಾನ್ಸ್ ಮತ್ತು ಆಕ್ಟಿಂಗ್ ಗೋಸ್ಕರ ಅದನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಮೀರಾ ಜಾಸ್ಮಿನ್ ನಟಿ ಮೀರಾ ಜಾಸ್ಮಿನ್ ಕೇರಳದ ಕಾಲೇಜೊಂದರಲ್ಲಿ ಪ್ರಾಣಿಶಾಸ್ತ್ರ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ನಿಧಿ ಸುಬ್ಬಯ್ಯ ಮೈಸೂರಿನ ಕಾಲೇಜೊಂದರಲ್ಲಿ ಎರಡನೇ ವರ್ಷದ ಸಿವಿಲ್ ಇಂಜಿನಿಯರಿಂಗ್ ಓದುತ್ತಿದ್ದ ನಿಧಿ ಸುಬ್ಬಯ್ಯ ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಮಾಡೆಲಿಂಗ್ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು ಮೇಘನಾ ಗಾಂವ್ಕರ್ ನಟಿ ಮೇಘನಾ ಗಾವ್ಕರ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಓದಿ ನಂತರ ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಾಸ್ಟರ್ ಡಿಗ್ರಿ ಪಡೆದು ಈಗ ಪಿ ಹೆಚ್ ಡಿ ಮಾಡ್ತಿದ್ದಾರೆ ಈ ಮೂಲಕ ಹೆಚ್ಚು ಓದಿರೋ ನಟಿಯರಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ ಭಾಮ ನಟಿ ಭಾಮ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ವಿಷಯದಲ್ಲಿ ಕರೆಸ್ಪಾಂಡೆನ್ಸ್ ಪದವಿ ಪಡೆದಿದ್ದಾರೆ ರಾಗಿಣಿ ದ್ವಿವೇದಿ ನಟಿ ರಾಗಿಣಿ ದ್ವಿವೇದಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಶ್ರುತಿ ಹಾಸನ್ ನಟಿ ಕಮ್ ಕಮಲ್ ಹಾಸನ್ ರ ಪುತ್ರಿ ಶ್ರುತಿ ಹಾಸನ್ ಮಹಾರಾಷ್ಟ್ರದ ಕಾಲೇಜೊಂದರಲ್ಲಿ ಸೈಕಾಲಜಿ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಸಪ್ತಮಿ ಗೌಡ ಕಾಂತಾರ ಸಿನಿಮಾ ಖ್ಯಾತಿಯ ನಟಿ ಸಪ್ತಮಿ ಗೌಡ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಿಇ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದಾರೆ ನಿತ್ಯ ಮೆನನ್ ನಟಿ ನಿತ್ಯಾ ಮೆನನ್ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಜರ್ನಲಿಸಂ ಅಥವಾ ಪತ್ರಿಕೋದ್ಯಮ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಮಾನ್ವಿತಾ ಕಾಮತ್ ನಟಿ ಮಾನ್ವಿತಾ ಕಾಮತ್ ಮಂಗಳೂರಿನ ಕಾಲೇಜೊಂದರಲ್ಲಿ ಜರ್ನಲಿಸಂ ಅನಿಮೇಶನ್ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದಿದ್ದಾರೆ ರೆಜಿನಾ ಕಸಾಂಡ್ರಾ ನಟಿ ರೆಚಿನಾ ಕಸಾಂಡ್ರಾ ತಮಿಳುನಾಡಿನ ಕಾಲೇಜೊಂದರಲ್ಲಿ ಸೈಕಾಲಜಿ ಅಥವಾ ಮನೋವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಪದವಿ ಪಡೆದಿದ್ದಾರೆ ಶ್ರುತಿ ಹರಿಹರನ್ ನಟಿ ಶ್ರುತಿ ಹರಿಹರನ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಿಬಿಎಂ ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪದವಿ ಪಡೆದಿದ್ದಾರೆ ದೀಪಾ ಸನ್ನಿಧಿ ನಟಿ ದೀಪಾ ಸನ್ನಿಧಿ ಮಂಗಳೂರಿನ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿದ್ದಾರೆ ರಾಗಿಣಿ ಪ್ರಜ್ವಲ್ ನಟ ಪ್ರಜ್ವಲ್ ದೇವರಾಜ್ರ ಪತ್ನಿ ಕಮ್ ನಟಿಯಾಗಿರೋ ರಾಗಿಣಿ ಪ್ರಜ್ವಲ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಡಿಗ್ರಿ ಮಾಡಿದ್ದಾರೆ ಶ್ರೀಲೀಲಾ ನಟಿ ಶ್ರೀಲೀಲಾ ಎಂಬಿ ಬಿ ಎಸ್ ಓದಿದ್ದಾರೆ ಜೊತೆಗೆ ಎಂಎಸ್ ಅಥವಾ ಮಾಸ್ಟರ್ ಆಫ್ ಸರ್ಜರಿ ಮಾಡುವ ಪ್ಲಾನ್ ಹೊಂದಿದ್ದಾರೆ ಶ್ರೀಯಾ ಸರನ್ ನಟಿ ಶ್ರೇಯಾ ಸರನ್ ದೆಹಲಿಯ ಕಾಲೇಜೊಂದರಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಡಿಗ್ರಿ ಓದಿದ್ದಾರೆ ಶ್ರದ್ಧಾ ಶ್ರೀನಾಥ್ ನಟಿ ಶ್ರದ್ಧಾ ಶ್ರೀನಾಥ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಎಲ್ಎಲ್ ಬಿ ಅಥವಾ ಬ್ಯಾಚುಲರ್ ಆಫ್ ಲಾ ಪದವಿ ಪಡೆದಿದ್ದಾರೆ ಶುಭಾ ಪೂಂಜಾ ನಟಿ ಶುಭಾ ಪೂಂಜಾ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಓದಿದ್ದಾರೆ ನವ್ಯ ನಾಯರ್ ಕನ್ನಡದ ಕೆಲವೊಂದು ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ನವ್ಯ ನಾಯರ್ ಇಂಗ್ಲಿಷ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಪ್ರಿಯಾಮಣಿ ನಟಿ ಪ್ರಿಯಾಮಣಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಸೈಕಾಲಜಿ ವಿಷಯದಲ್ಲಿ ಡಿಗ್ರಿ ಓದಿದ್ದಾರೆ ಪ್ರಣಿತಾ ಸುಭಾಷ್ ನಟಿ ಪ್ರಣಿತಾ ಸುಭಾಷ್ ಯುನೈಟೆಡ್ ಕಿಂಗ್ಡಮ್ ನ ಕಾಲೇಜೊಂದರಲ್ಲಿ ಪ್ರೊಫೆಷನಲ್ ಮತ್ತು ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಈ ಮೂಲಕ ವಿದೇಶದಲ್ಲಿ ಓದಿದ ನಟಿ ಎನಿಸಿಕೊಂಡಿದ್ದಾರೆ ಹರಿಪ್ರಿಯಾ ನಟಿ ಹರಿಪ್ರಿಯಾ ಬೆಂಗಳೂರಿನ ಕಾಲೇಜೊಂದರಲ್ಲಿ ಪಿಯುಸಿ ವರೆಗೆ ಓದಿರುವ ಬಗ್ಗೆ ಮಾಹಿತಿ ಇದೆ ವೈಷ್ಣವಿ ಗೌಡ ನಟಿ ವೈಷ್ಣವಿ ಗೌಡ ಬೆಂಗಳೂರು ಯೂನಿವರ್ಸಿಟಿಯಿಂದ ಕರೆಸ್ಪಾಂಡೆನ್ಸ್ ನಲ್ಲಿ ಬಿ ಎ ಪದವಿ ಪಡೆದಿದ್ದಾರೆ ಕಾಜಲ್ ಅಗರ್ವಾಲ್ ನಟಿ ಕಾಜಲ್ ಅಗರ್ವಾಲ್ ಮಹಾರಾಷ್ಟ್ರದ ಕಾಲೇಜೊಂದರಲ್ಲಿ ಮಾಸ್ ಮೀಡಿಯಾ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಎಂಬಿಎ ಮಾಡಬೇಕು ಅಂತ ಯೋಚಿಸಿದ್ದ ಇವರು ಚಿತ್ರರಂಗಕ್ಕೆ ಬಂದಿದ್ರಿಂದ ಅದು ಸಾಧ್ಯವಾಗಲಿಲ್ಲ ಅಮೂಲ್ಯ ಚೆಲುವಿನ ಚಿತ್ತಾರ ಸಿನಿಮಾ ಖ್ಯಾತಿಯ ನಟಿ ಅಮೂಲ್ಯ ಬೆಂಗಳೂರಿನ ಕಾಲೇಜೊಂದರಲ್ಲಿ ಒಂದರಲ್ಲಿ ಬಿಕಾಂ ಓದಿದ್ದಾರೆ ಮಯೂರಿ ಖ್ಯಾತರಿ ನಟಿ ಮಯೂರಿ ಖ್ಯಾತರಿ ಹುಬ್ಬಳ್ಳಿಯ ಕಾಲೇಜೊಂದರಲ್ಲಿ ಕಾಮರ್ಸ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ಓವಿಯಾ ನಟಿ ಓವಿಯಾ ಕೇರಳದ ಕಾಲೇಜೊಂದರಲ್ಲಿ ಫಂಕ್ಷನಲ್ ಇಂಗ್ಲಿಷ್ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ ಪ್ರಿಯಾಂಕಾ ತಿಮ್ಮೇಶ್ ನಟಿ ಪ್ರಿಯಾಂಕಾ ತಿಮ್ಮೇಶ್ ಶಿವಮೊಗ್ಗದ ಕಾಲೇಜೊಂದರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಮೇಘನ ರಾಜ್ ನಟಿ ಮೇಘನ ರಾಜ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಸೈಕಾಲಜಿ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ ರೇಖಾ ವೇದವ್ಯಾಸ್ ನಟಿ ರೇಖಾ ವೇದವ್ಯಾಸ್ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಬಿಬಿಎ ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿ ಪಡೆದಿದ್ದಾರೆ ಶಾನ್ವಿ ಶ್ರೀವಾತ್ಸವ ನಟಿ ಶಾನ್ವಿ ಶ್ರೀವಾತ್ಸವ ಮಹಾರಾಷ್ಟ್ರದ ಕಾಲೇಜೊಂದರಲ್ಲಿ ಎಂಬಿಎ ಅಥವಾ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಸೋನು ಗೌಡ ನಟಿ ಸೋನು ಗೌಡ ಬೆಂಗಳೂರಿನ ಕಾಲೇಜೊಂದರಲ್ಲಿ ಬಿಕಾಂ ಓದಿದ್ದಾರೆ ಜರ್ನಲಿಸಂ ಮಾಡಬೇಕು ಅನ್ನೋದು ಇವರ ಆಸೆಯಾಗಿತ್ತು ಆದ್ರೆ ತಂದೆ ಬಿಕಾಂ ಓದಿಸಿದ್ರು ರಾಶಿ ಖನ್ನಾ ನಟಿ ರಾಶಿ ಖನ್ನಾ ದೆಹಲಿಯ ಕಾಲೇಜೊಂದರಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಡಿಗ್ರಿ ಮಾಡಿದ್ದಾರೆ ನಿಶ್ವಿಕಾ ನಾಯ್ಡು ನಟಿ ನಿಶ್ವಿಕಾ ನಾಯ್ಡು ಬೆಂಗಳೂರಿನ ಕಾಲೇಜೊಂದರಲ್ಲಿ ಸೈಕಾಲಜಿ ಅಥವಾ ಮನೋವಿಜ್ಞಾನ ವಿಷಯದಲ್ಲಿ ಪದವಿ ಪಡೆದಿದ್ದಾರೆ ರಂಜನಿ ರಾಘವನ್ ಕನ್ನಡತಿ ಧಾರಾವಾಹಿ ಖ್ಯಾತಿಯ ನಟಿ ರಂಜನಿ ರಾಘವನ್ ಬೆಂಗಳೂರಿನ ಕಾಲೇಜೊಂದರಲ್ಲಿ ಎಂಬಿಎ ಅಥವಾ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಸಂಜನಾ ಗಲ್ರಾಣಿ ನಟಿ ಸಂಜನಾ ಗಲ್ರಾಣಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಆಕ್ಟಿಂಗ್ ವಿಷಯದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ ಪೂಜಾ ಗಾಂಧಿ ನಟಿ ಪೂಜಾ ಗಾಂಧಿ ಉತ್ತರ ಪ್ರದೇಶದಲ್ಲಿ ಹೈಸ್ಕೂಲ್ ವರೆಗೆ ಓದಿರುವ ಬಗ್ಗೆ ಮಾಹಿತಿ ಇದೆ ಐಶಾನಿ ಶೆಟ್ಟಿ ನಟಿ ಐಶಾನಿ ಶೆಟ್ಟಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರು ಎಷ್ಟು ಓದಿದ್ದಾರೆ ಕನ್ನಡದ ನಟಿಯರು ಎಷ್ಟು ಓದಿದ್ದಾರೆ ಏನು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಲ್ಲಿ ನಿಮ್ಮ ನೆಚ್ಚಿನ ನಟಿಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ